ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡ ಫಲಾನುಭವಿಗಳಿಗೆ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್ ಆದೇಶ ಪತ್ರ ವಿತರಿಸಿದರು. ನೆರೆ ಮತ್ತು ಅತಿವೃಷ್ಟಿಯಿಂದ ಬಿದ್ದು ಹೋದ ಮನೆಗಳ ಸರ್ವೆ ಕಾರ್ಯವನ್ನು ಮುಕ್ತಾಯಗೊಳಿಸಿದ್ದು, ಅರ್ಹ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ನಿಗದಿ ಮಾಡಿರುವ ಪರಿಹಾರ ಧನವನ್ನು ಆಯಾ ಸಂತ್ರಸ್ತರ ಖಾತೆಗೆ ಜಮೆ ಮಾಡಲಾಗುತ್ತದೆ ಎಂದು ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್ ಹೇಳಿದರು. ಅವರು ಬುಧವಾರ ಚಿಕ್ಕೋಡಿ ತಾಲೂಕ್ ಪಂಚಾಯತ್ ಕಚೇರಿ ಸಭಾಭವನದಲ್ಲಿ ಮನೆ ಬಿದ್ದು ಹೋಗಿರುವ ಸಂತ್ರಸ್ತ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಿಸಿ ಮಾತನಾಡಿದರು. ಕೃಷ್ಣಾ, ದೂಧಗಂಗಾ ನದಿಗಳ ಭೀಕರ ಪ್ರವಾಹದಲ್ಲಿ ಮತ್ತು ಭಾರಿ ಮಳೆಯಿಂದ ಬಿದ್ದು ಹೋದ ಮನೆಗಳ ಸರ್ವೆ ಕಾರ್ಯವನ್ನು ಕಂದಾಯ ಮತ್ತು ತಾಲೂಕ್ ಪಂಚಾಯತ್ ನುರಿತ ಇಂಜಿನಿಯರ್ ಹಾಗೂ ಹಿರಿಯ ಅಧಿಕಾರಿಗಳಿಂದ ಜಂಟಿ ಸರ್ವೆ ಕಾರ್ಯ ನಡೆಸಿ ಪೂರ್ಣ ಮನೆ ಬಿದ್ದಿರುವ ಫಲಾನುಭವಿಗಳಿಗೆ 5 ಲಕ್ಷ ರೂಪಾಯಿ, ಭಾಗಶಃ ಬಿದ್ದಿರುವ ಮನೆಗಳಿಗೆ 1 ಲಕ್ಷ ರೂಪಾಯಿ ಮತ್ತು ಅಲ್ಪ ಸ್ವಲ್ಪ ಮನೆ ಬಿದ್ದಿರುವ ಫಲಾನುಭವಿಗಳಿಗೆ 25,000 ರೂಪಾಯಿ ನೀಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದರು. ಚಿಕ್ಕೋಡಿ ತಾಲೂಕಿನಲ್ಲಿ 6,578 ಮನೆಗಳಿಗೆ ಹಾನಿಯಾಗಿದೆ ಎಂದು ಅರ್ಜಿಗಳು ಬಂದಿದ್ದು, ನುರಿತ ಇಂಜಿನಿಯರ್ ಮತ್ತು ಹಿರಿಯ ಅಧಿಕಾರಿಗಳ ಕಡೆಯಿಂದ 3 ತಂಡಗಳಲ್ಲಿ ಸರ್ವೆ ಮಾಡಿಸಿದಾಗ ಸುಮಾರು 5,000 ಮನೆಗಳು ಬಿದ್ದಿರುವ ಕುರಿತು ಸರ್ವೆ ವರದಿ ಬಂದಿದೆ. ಪೂರ್ಣ ಮನೆ ಬಿದ್ದಿರುವ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಳ್ಳಲು ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ. ಮೊದಲ ಕಂತಾಗಿ 1 ಲಕ್ಷ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ. ಸಂತ್ರಸ್ತ ಅರ್ಹ ಫಲಾನುಭವಿಗಳು ಮನೆ ಕಟ್ಟಿಕೊಳ್ಳಲು ಪ್ರಾರಂಭಿಸಬೇಕು ಎಂದರು. ಇವತ್ತಿನ ದಿವಸ ಪೂರ್ಣ ಪ್ರಮಾಣದಲ್ಲಿ ಬಿದ್ದಂತಹ ಮನೆಗಳಿಗೆ ಕಾರ್ಯದೇಶ ಅದನ್ನ ಕೊಡುವಂತ ಕಾರ್ಯಕ್ರಮ ಇವತ್ತಿನ ದಿವಸ ಇದೆ. ಇದು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತೆ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ. ಈಗ ಈ ಒಂದು ಕಾರ್ಯದೇಶವನ್ನ 5 ಲಕ್ಷ ರೂಪಾಯಿಗಳ ಒಂದು ಕಾರ್ಯದೇಶದ ಮೊದಲನೇ ಕಂತು 1 ಲಕ್ಷ ರೂಪಾಯಿ, ಆ 1 ಲಕ್ಷ ರೂಪಾಯಿ ಕಾರ್ಯದೇಶವನ್ನ ನಾವು ಕೊಡ್ತಾ ಇದ್ರೆ ಅದರಲ್ಲಿ ಎಲ್ಲ ಇದೆ, ಯಾರ ಹೆಸರಿಗೆ ಇದೆ, ಎಲ್ಲಿಯವರು ಮನೆ ಕಟ್ಟಿಕೊಳ್ಬೇಕು ಮತ್ತೆ ಯಾವ್ಯಾವ ಹಂತದಲ್ಲಿ ಕಟ್ಟಿಕೊಳ್ಬೇಕು, ಯಾವ ರೀತಿಯಾಗಿ ಹಣ ಬರ್ತದೆ ಅನ್ನೋದನ್ನ ಆ ಕಾರ್ಯದೇಶ ಮತ್ತೆ ಆ ಒಂದು ಅರ್ಜಿಯಲ್ಲಿ ಮುಖಾಂತರ 1 ಲಕ್ಷ ರೂಪಾಯಿ ಬರ್ತದೆ. ಚಿಕ್ಕೋಡಿ ಸದಲ್ಗಾ ಶಾಸಕ ಗಣೇಶ್ ಹುಕ್ಕೇರಿ ಅಧ್ಯಕ್ಷತೆ ವಹಿಸಿ ಸಂತ್ರಸ್ತ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಿಸಿ ಮಾತನಾಡಿದರು. ನೆರೆ ಪೀಡಿತ ಪ್ರದೇಶದ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಪರಿಹಾರ ಒದಗಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ರೈತರ ಜಮೀನುಗಳು ನೀರಿನ ಹೊಡೆತಕ್ಕೆ ಕೆತ್ತಿ ಹೋಗಿದೆ. ಅಂತಹ ರೈತ ಜಮೀನು ಗುರುತಿಸಿ ಪರಿಹಾರ ಕೊಡುವ ವ್ಯವಸ್ಥೆ ಮಾಡಬೇಕು. ಮನೆ ಬಿದ್ದಿರುವ ಎಲ್ಲ ಫಲಾನುಭವಿಗಳಿಗೆ ಪರಿಹಾರ ನೀಡಿ ಸಂತ್ರಸ್ತರ ಬದುಕು ಕಟ್ಟಿಕೊಳ್ಳಲು ಸ್ಪಂದನೆ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಾಕ್ಟರ್ ಸಂತೋಷ್ ಬಿರಾದರ್, ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಊರ್ಮಿಳಾ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋದ್, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎಸ್ ಪಾಟೀಲ್, ಅನಿಲ್ ಪಾಟೀಲ್, ವಿಜಯ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.